ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ಆರು ಜನರ ಬಗ್ಗೆ ಕೆಟ್ಟದ್ದಾಗಿ ಯೋಚಿಸುವುದಾಗಲಿ ಅಥವಾ ಕೆಟ್ಟದ್ದಾಗಿ ಮಾತನಾಡುವುದಾಗಲಿ ಮಾಡಬಾರದು ಅಂತ ಹೇಳಿದ್ದಾನೆ. ಭಗವದ್ಗೀತೆಯ ಪ್ರಕಾರ ನಾವು ಯಾವ ಆರು ಜನರನ್ನ ಕೆಟ್ಟದ್ದಾಗಿ ನಡೆಸಿಕೊಳ್ಳಬಾರದು ಅಥವಾ ಅವರನ್ನ ಅವಮಾನಿಸಬಾರದು ಎಂಬುದನ್ನ ಇಂದಿನ ವಿಡಿಯೋದ ಮುಖಾಂತರ ತಿಳಿಯೋಣ. ನಾವು ಈ ಆರು ಜನರಿಗೆ ಏನಾದರೂ ಕೆಟ್ಟದ್ದಾಗಿ ಯೋಚನೆ ಮಾಡುವುದು ಅಥವಾ ಕೆಟ್ಟದ್ದಾಗಿ ವರ್ತಿಸುವುದರಿಂದ ನಮ್ಮ ನಾಶಕ್ಕೆ ನಾವೇ ಕಾರಣವಾಗುತ್ತೇವೆ ಅಂತ ಶ್ರೀಕೃಷ್ಣನು ಹೇಳುತ್ತಾನೆ. ಹಾಗಾದ್ರೆ ಬನ್ನಿ, ಆ ಆರು ವ್ಯಕ್ತಿಗಳು ಯಾರು ಎಂಬುದನ್ನ ತಿಳಿಯೋಣ. ಫಸ್ಟ್ ಒನ್, ದೇವರುಗಳ ಬಗ್ಗೆ. ದೇವರ ಬಗ್ಗೆ ಕಿಂಚಿತ್ತು ನಂಬಿಕೆ ಇರದ ಜನರನ್ನ ನಾವು ನಾಸ್ತಿಕರೆಂದು ಕರೆಯುತ್ತೇವೆ. ಇಂಥವರು ಯಾವಾಗಲೂ ದೇವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾರೆ. ಭಗವದ್ಗೀತೆಯ ಪ್ರಕಾರ, ಶ್ರೀಕೃಷ್ಣನು ಹೇಳಿರುವ ಪ್ರಕಾರ, ಇಂತಹ ಜನರು ಆದಷ್ಟು ಬೇಗ ನಾಶವಾಗುತ್ತಾರೆ. ಹಾಗಾಗಿ ನೀವು ಈ ತಪ್ಪನ್ನ ಮಾಡುವುದನ್ನ ನಿಲ್ಲಿಸಬೇಕು. ಈ ತಪ್ಪನ್ನ ಮಾಡುವುದರಿಂದ ನೀವು ಅನೇಕ ರೀತಿಯ ತೊಂದರೆಗಳನ್ನ ಅನುಭವಿಸುತ್ತೀರ. ಜೊತೆಗೆ ಇದರಿಂದ ದೇವರ ಕೋಪಕ್ಕೂ ಕೂಡ ನೀವು ಗುರಿಯಾಗಬಹುದು. ಹಾಗಾಗಿ ದೇವರ ಬಗ್ಗೆ ಕೆಟ್ಟದ್ದಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು. ಸೆಕೆಂಡ್ ಒನ್, ವೇದಗಳ ಬಗ್ಗೆ. ವೇದಗಳನ್ನು ಪ್ರಪಂಚದ ಅತ್ಯಂತ ಹಳೆಯ ಹಾಗೂ ಮಹಾನ್ ಗ್ರಂಥಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ವೇದಗಳಲ್ಲಿ ಸನಾತನ ಧರ್ಮದ ಕುರಿತು ಮಾತ್ರವಲ್ಲ, ವೈಜ್ಞಾನಿಕ ವಿಚಾರಗಳನ್ನು ಕೂಡ ನಮಗೆ ತಿಳಿಯಪಡಿಸುತ್ತೆ. ನಮ್ಮ ಜ್ಞಾನವನ್ನು ವೃದ್ಧಿಸುವ ಯಾವುದೋ ಒಂದು ವಿಚಾರದ ಬಗ್ಗೆ ತಿಳಿಸುವ ಪವಿತ್ರ ವೇದಗಳನ್ನು ನಾವು ಎಂದಿಗೂ ಕೂಡ ಅವಮಾನಿಸಬಾರದು. ಥರ್ಡ್ ಒನ್, ಗೋಮಾತೆಯ ಬಗ್ಗೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಕೋಟ್ಯಾನುಕೋಟಿ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದಾಗಿ ಗೋಮಾತೆಯನ್ನ ಪೂಜನೀಯ ಎಂದು ಪರಿಗಣಿಸಲಾಗುತ್ತೆ. ಗೋವುಗಳು ಎಲ್ಲಾ ರೀತಿಯಲ್ಲೂ ಮಾನವರಿಗೆ ಕಲ್ಯಾಣವನ್ನ ಉಂಟು ಮಾಡುತ್ತೆ. ಈ ಕಾರಣದಿಂದಾಗಿ ನಾವು ಗೋವುಗಳನ್ನ ತಾಯಿಯ ಸ್ಥಾನದಲ್ಲಿಟ್ಟು ಗೌರವಿಸುತ್ತೇವೆ. ಅವುಗಳಿಗೆ ಯಾವತ್ತೂ ಕೂಡ ಅವಮಾನಿಸಬಾರದು. ಫೋರ್ತ್ ಒನ್, ಬ್ರಾಹ್ಮಣರ ಬಗ್ಗೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಬ್ರಾಹ್ಮಣರು ಬ್ರಹ್ಮದೇವನ ಬಾಯಿಯಿಂದ ಜನಿಸಿದ್ದರು ಎನ್ನುವ ನಂಬಿಕೆ ಇದೆ. ಇದರಿಂದಾಗಿ ಬ್ರಾಹ್ಮಣರನ್ನ ಗೌರವಿಸಲಾಗುತ್ತೆ ಹಾಗೂ ಅವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಬಾರದು. ಒಂದು ವೇಳೆ ಅವರು ತಪ್ಪು ಮಾಡಿದರೂ ಕೂಡ ಅವರನ್ನು ನಾವು ಅವಮಾನಿಸಬಾರದು ಎಂದು ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ಫಿಫ್ತ್ ಒನ್, ಧರ್ಮದ ಬಗ್ಗೆ. ಧರ್ಮದ ಬಗ್ಗೆ ಜ್ಞಾನವಿಲ್ಲದ ಅಥವಾ ಧರ್ಮದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದ ಜನರು ಧರ್ಮದ ಬಗ್ಗೆ ಅಸಂಬದ್ಧವಾಗಿ ವರ್ತಿಸುತ್ತಾರೆ. ಧರ್ಮವು ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ. ಹಾಗಾಗಿ ಸರಿಯಾಗಿ ಆಲೋಚಿಸದೆ ಅಥವಾ ತಿಳಿದುಕೊಳ್ಳದೆ ಧರ್ಮದ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಬಾರದು. ಸಿಕ್ಸ್ತ್ ಒನ್, ಋಷಿಯ ಬಗ್ಗೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಋಷಿಗಳನ್ನ ಎಂದಿಗೂ ಅವಮಾನಿಸಬಾರದು ಹಾಗೂ ಅವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಬಾರದು ಎಂದು ಹೇಳಿದ್ದಾನೆ. ನಿಮ್ಮ ಬಳಿ ಸಾಧ್ಯವಾದರೆ ನೀವು ಅವರಿಗೆ ಸಹಾಯ ಮಾಡಬೇಕು ಅಥವಾ ಅವರಿಗೆ ಅಗತ್ಯವಿರುವ ವಸ್ತುಗಳನ್ನ ದಾನವಾಗಿ ನೀಡಬೇಕು. ಇದು ನಿಮಗೆ ಒಳಿತನ್ನ ಮಾಡುತ್ತೆ.